ಯಾವ ರೀತಿ ಮನೆಗಳನ್ನು ಕಟ್ತಾ ಇದ್ದೇವೆ, ಆ ಒಂದು ಬಡವರ್ಗದ ಜನರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಕೊಡದೆ ಯಾವುದೇ ರೀತಿಯಲ್ಲಿ ಒಂದು ಕಾಮಗಾರಿಗಳನ್ನು ಮಾಡಬೇಕಾದರೆ ಗುಣಾತ್ಮಕವಾದ ಕೆಲಸವನ್ನು ಹೊರತುಪಡಿಸಿ ಯಾವುದೇ ರೀತಿ ದುರ್ಬಳಕೆಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ವಿಷಯವನ್ನು ನಿಮ್ಮಗಳ ಮುಂದೆ ಏನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆ, ಮಹಾನಗರ ಪಾಲಿಕೆಯ ಚುನಾವಣೆಗೆ ಎಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮಗಳ ಶ್ರಮದಲ್ಲಿ, ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ವಾರ್ಡ್ಗಳಲ್ಲಿ ಅತ್ಯದ್ಭುತವಾದಂಥ ರೀತಿಯ ಶಕ್ತಿಯನ್ನು ಹೊಂದಿದ್ದೀರಿ. ಅಂಥ ವ್ಯಕ್ತಿಗಳನ್ನು ಅಂಥ ಪಕ್ಷದ ಮುಖಂಡರ ಕ್ಷೇತ್ರಗಳನ್ನು ಗುರುತಿಸಿ ನೀವು ಯಾರು ಚುನಾವಣೆಗೆ ನಿಲ್ಲೇಬಾರದು, ಮಂಜಣ್ಣ ಅವರ ಕೈಯನ್ನು ಸಂಪೂರ್ಣವಾಗಿ ಕಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರ ಶಕ್ತಿಯನ್ನು ಕುಂದಿಸಬೇಕು ಅಂತಲೇ ಮಂತ್ರಿಗಳ ಮಟ್ಟದಲ್ಲಿ ಸಂಪೂರ್ಣವಾಗಿ ಯಾರ್ಯಾರು ಉತ್ತಮವಂತ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯಕರ್ತರ ಒಂದು ವಾರ್ಡ್ಗಳನ್ನು ಇವತ್ತು ನೀವು ನಿಲ್ಲದೇ ಇರತಕ್ಕಂಥ ರೀತಿಯ ಕುತಂತ್ರದ ತೀರ್ಮಾನಗಳನ್ನು ಈ ಒಂದು ಮೀಸಲಾತಿಯ ವ್ಯವಸ್ಥೆಯಲ್ಲಿ ತಂದಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ನಮ್ಮೆಲ್ಲರ ಒಂದು ನಿರೀಕ್ಷೆ ಇದ್ದಂಥದ್ದು ಮಹಾನಗರ ಪಾಲಿಕೆ ಚುನಾವಣೆ ಆದರೆ ಕನಿಷ್ಠ 10 ಸ್ಥಾನಗಳನ್ನು ನಿಮ್ಮ ದುಡಿಯುವ ಮೇಲೆ ನಾವು ಗೆದ್ದೇ ಗೆಲ್ತೀವಿ ಈ ಬಾರಿ. ಇವತ್ತು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ನೀವೆಲ್ಲರೂ ನೀಡುತ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗೇನಿತ್ತು, ಆ ವಿಶ್ವಾಸವನ್ನು ಇವತ್ತು BJPಯ ಒಂದು ಸರ್ಕಾರದಲ್ಲಿ ಅವರುಗಳ ಕುತಂತ್ರದಿಂದ ನಮಗೆ ಹಿನ್ನಡೆ ಆಗಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಆದರೂ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇನ್ನು ಗೊತ್ತಿಲ್ಲ ನಾಡಿದ್ದು ಕೋರ್ಟ್ನಲ್ಲಿ ಅವ್ರಿಗೂ ಸಹ ಈ ಚುನಾವಣೆ ಏನಾದರೂ ಮುಂದೂಡಬೇಕು ಅಂತಕ್ಕಂಥ ಒಂದು ಸಣ್ಣ ಪುಟ್ಟ ಕಾರಣಗಳಲ್ಲಿಟ್ಟು ಯಾರಾದರೂ ಕೋರ್ಟ್ನಲ್ಲಿ ಅದರ ಬಗ್ಗೆ ಭಾಳ ಗಂಭೀರವಾಗಿ ಇವತ್ತು ಚರ್ಚೆ ಮಾಡಿದರೆ ಚುನಾವಣೆ ಮುಂದೋಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅದರಲ್ಲಿ ಅವರು ಯಶಸ್ಸು ಕಾಣ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ನಿಮ್ಮಲ್ಲಿ ಮನವಿ ಮಾಡೋದು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮಂಜಣ್ಣ ಅವರಿಗೆ ಸಂಕಷ್ಟದ ಕಾಲದಲ್ಲಿ ಯಾವ ಧ್ವನಿಯಾಗಿ ಅವರಿಗೆ ಶಕ್ತಿಯನ್ನು ತುಂಬಿದ್ದೀರಿ. ಇನ್ನು 8 ತಿಂಗಳು ವಿಧಾನಸಭೆ ಚುನಾವಣೆ ಇದೆ. ನಾನು ಅತ್ಯಂತ ಆತ್ಮವಿಶ್ವಾಸದಲ್ಲಿ ನಿಮಗೆ ಹೇಳತಕ್ಕಂಥದ್ದು, ಈ ಒಂದು ಜನತಾದಳವನ್ನು ಈ ಬಾರಿ ಅಧಿಕಾರಕ್ಕೆ ತರಲಿಕ್ಕೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಏನೇ ಕುತಂತ್ರಗಳನ್ನು ನಡೆಸಲಿ ನಮ್ಮನ್ನು ಅಧಿಕಾರದಿಂದ ಇವತ್ತು ವಂಚಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ.